Hello students, welcome back to my English class. I am Neelam Kesar from Diamond High School, Bhalki. Today, I am going to continue the first poem, last paragraph. Already we have learned that this poem is written by Ruskin Bond. Let's go to last paragraph. With my expert assistance, he soon finished the curve, made her a tea house with the windows and a door. So Granny moved up, and now every day I climb to her room with the glasses and the tray. She sits up there in her straight and drinks a sherry with me, upholding her right to reside in a tree. When she grandmother felt stronger, she called her son and demanded for a house on a tree top. Bedroom nalli visranti padeda nantara ನಾವೆಲ್ಲರೂ ಈಗಾಗಲೇ ತಿಳ್ಕೊಂಡಿವಿ, ಸ್ವಲ್ಪ ಆರಾಮ ಅನಿಸಿದ್ಮೇಲೆ ಗ್ರ್ಯಾಂಡ್ ಮದರ್ ಫೈನಲಿ ಡಿಸೈಡೆಡ್ ಟು ಲೀವ್ ಇನ್ ಅ ಟ್ರೀ ಹೌಸ್. ಅಜ್ಜಿ ನಿರ್ಧಾರ ಮಾಡಿದ್ಲು ಗಿಡದ ಮೇಲೆ ಒಂದು ಮನೆ, ಮನೆಯಲ್ಲಿನೇ ವಾಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಯಾಕೆ ಒಂದು ವಾರ ಬೆಡ್ಡದ ಮೇಲೆ ವಿಶ್ರಾಂತಿ ಪಡ್ಕೊಂಡಿದ್ದವಳಿಗೆ ನರಕದ ಯಾತನೆಯಾಗಿತ್ತು. ಸೊ ಗ್ರ್ಯಾಂಡ್ ಮದರ್ ಡಿಸೈಡೆಡ್ ಟು ಲೀವ್ ಇನ್ ಅ ಡ್ರೀಮ್ ಹೌಸ್. ಆಮೇಲೆ ಏನ್ ಮಾಡಿದ್ದು ಗ್ರ್ಯಾಂಡ್ ಮದರ್ ಕಾರ್ಲ್ ಹಕ್ಸನ್ ಮಗನನ್ನು ಕರೆದಳು ಅಂಡ್ ಆಸ್ಕ್ಡ್ ಹಿಮ್ ಟು ಬಿಲ್ಡ್ ಅ ಹೌಸ್ ಆನ್ ಅ ಟ್ರೀ ಟಾಪ್. ತನ್ನ ಮಗನಿಗೆ ಕೇಳಿದ್ದಳು, ಮಗ ಗಿಡದ ಮೇಲೆ ನನಗೊಂದು ಮನೆ ಬೇಕು ಅಂತ. ಅದಕ್ಕಾಗಿ ಕವಿಯ ತಂದೆ ಮನೆ ಕಟ್ಟತಕ್ಕಂತಹ ಕಾರ್ಯ ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ನನ್ನ ಸಹಾಯವನ್ನು ಪಡ್ಕೊಂಡು, ಅಂದ್ರೆ ಇಲ್ಲಿ ದ ಪೋಯೆಟ್ಸ್ ಫಾದರ್ ಟುಕ್ ದ ಹೆಲ್ಪ್ ಆಫ್ ದ ಪೋಯೆಟ್ ಟು ಬಿಲ್ಡ್ ಅ ಟ್ರೀ ಆನ್ ದ ಟ್ರೀ ಟಾಪ್. ಅಜ್ಜಿಗಾಗಿ ಮನೆ ಕಟ್ಟಬೇಕಾದ್ರೆ ಕವಿಯ ತಂದೆ ರಸ್ಕಿನ್ ಬಾಂಡರ ಅಸಿಸ್ಟೆನ್ಸ್ ಅಂದ್ರೆ ಸಹಾಯ, ಹೆಲ್ಪ್, ಸಹಾಯವನ್ನು ಪಡ್ಕೊಂಡ್ರು. ಹಿ ಸೂನ್ ಫಿನಿಶ್ ದ ಕರ್ವ್, ತಕ್ಷಣ ದ ಪೋಯೆಟ್ಸ್ ಫಾದರ್ ಕಂಪ್ಲೀಟೆಡ್ ಹಿಸ್ ವರ್ಕ್, ತನ್ನ ಕೆಲಸವನ್ನ ಪೂರ್ತಿ ಮಾಡಿ ಮುಗಿಸಿದ್ರು. ಅಂದ್ರೆ ಏನರ್ಥ, ದ ಪೋಯೆಟ್ಸ್ ಫಾದರ್ ಬಿಲ್ಟ್ ಅ ಹೌಸ್ ಆನ್ ಅ ಟ್ರೀ ಟಾಪ್, ಮನೆ ಕಟ್ಟತಕ್ಕಂತಹ ಕೆಲಸವನ್ನ ಮುಗಿಸಿಬಿಟ್ರು. ಮೇಡ್ ಹರ್ ಅ ಟ್ರೀ ಹೌಸ್ ವಿತ್ ವಿಂಡೋಸ್ ಅಂಡ್ ಅ ಡೋರ್. ಇಟ್ ಮೀನ್ಸ್ the poet's father
built a beautiful house on the tree top. ಗಿಡದ ಮೇಲೆ ಸುಂದರವಾದ ಕೋಣೆಯನ್ನ ಕಟ್ಟಿದ್ರು, ಮನೆಯನ್ನ ಕಟ್ಟಿದ್ರು. ಮರದ ಮೇಲೆ ಮನೆ ಕಟ್ಟುವುದರ ಜೊತೆ ಅದಕ್ಕೆ ವಿಂಡೋಗಳು ಕೂಡ ಇದ್ವು, ಬಾಗಿಲು ಕೂಡ ಇತ್ತು. ಅಂದ್ರೆ ಮರದ ಮೇಲೆ ಕವಿಯ ತಂದೆ ಬಿಲ್ಟ್ ಅ ಬ್ಯೂಟಿಫುಲ್ ಹೌಸ್. ಮನೆ ಕಟ್ಟೋದಾದ್ಮೇಲೆ ಸೊ ಗ್ರ್ಯಾನಿ ವೆಂಟ್ ಟು ಹರ್ ಹೌಸ್. ಅಜ್ಜಿ ಮರದ ಮೇಲೆ ಇರ್ತಕ್ಕಂತಹ ಮನೆಗೆ ಹೋದ್ಲು. ಅಂಡ್ ನಾವ್ ಎವ್ರಿ ಡೇ ಅವಳು ಗಿಡ ಮರದ ಮೇಲೆ ಕಟ್ಟಿದ್ದ ಮನೆಯಲ್ಲಿ ಉಳ್ಕೊಂಡ ನಂತರ ಎವ್ರಿ ಡೇ ಪ್ರತಿ ದಿವಸ ಐ ಕ್ಲೈಮ್ ಟು ಹರ್ ರೂಮ್. ಹಿಯರ್ ದ ವರ್ಡ್ ಐ ರೆಫರ್ಸ್ ಟು ದ ಪೋಯೆಟ್ ರಸ್ಕಿನ್ ಬಾಂಡ್. ರಸ್ಕಿನ್ ಬಾಂಡ್ ಕ್ಲೈಮ್ಸ್ ಅಪ್ ದ ಟ್ರೀ, ಗೋಸ್ ಟು ಹರ್ ರೂಮ್ ಎವ್ರಿ ಡೇ. ಪ್ರತಿ ದಿವಸ ಕವಿ ಮರದ ಮೇಲೆ ಇರ್ತಕ್ಕಂತಹ ಮನೆಗೆ ಗಿಡವನ್ನ ಮರವನ್ನ ಹತ್ತುತ್ತಿದ್ರು, ಹೋಗ್ತಿದ್ರು ವಿತ್ ಗ್ಲಾಸಸ್ ಅಂಡ್ ಟ್ರೇ. ಕವಿಗಳು ಅಜ್ಜಿಯ ಕಡೆಗೆ ಪ್ರತಿ ದಿವಸ ಹೋಗ್ಬೇಕು ಅಂದ್ರೆ ಕೈಯೊಳಗೊಂದು ಟ್ರೇ ಹಿಡ್ಕೊಂಡು ಅದರಲ್ಲಿ ಗ್ಲಾಸ್ಗಳನ್ನ ಇಟ್ಕೊಂಡು ಆ ಮರದ ಮನೆಗೆ, ಮರದ ಮೇಲೆ ಕಟ್ಟಿರ್ತಕ್ಕಂತಹ ಮನೆಗೆ ಕವಿಗಳು ಹೋಗ್ತಿದ್ರು ಅಂತ. ಐ ಕ್ಲೈಮ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಅಂಡ್ ಟ್ರೇ. ಎವ್ರಿ ಡೇ ಪ್ರತಿ ದಿವಸ ದ ಪೋಯೆಟ್ ಕ್ಲೈಮ್ಸ್ ಟು ದ ಟ್ರೀ ಅಂಡ್ ಗೋಸ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಅಂಡ್ ಟ್ರೇ. ಅಲ್ಲಿ ಮನೆಯೊಳಗೆ ಹೋದ್ಮೇಲೆ ಆ ಮನೆಯಲ್ಲಿ ಅಜ್ಜಿ ಹೇಗಿದ್ಲು, ಹೌ ಡಸ್ ದ ಗ್ರ್ಯಾಂಡ್ ಮದರ್ ಸ್ಪೆಂಡ್ ಹರ್ ಟೈಮ್ ಇನ್ ಹರ್ ಟ್ರೀ ಹೌಸ್. ಗಿಡದ ಮನೆಯಲ್ಲಿ ಅವಳು ಯಾವ ರೀತಿ ಸಮಯವನ್ನ ಕಳೀತಿದ್ರು. ಸಿ ಸಿಟ್ಸ್ ದೇರ್ ಇನ್ ಅ ಸ್ಟೇಟ್. ಸಿ ಮೀನ್ಸ್ ದ ಪೋಯೆಟ್ಸ್ ಗ್ರ್ಯಾಂಡ್ ಮದರ್ ಸಿಟ್ಸ್ ಇನ್ ಹರ್ ರೂಮ್ ಇನ್ ಅ ಸ್ಟೇಟ್. ಬಹಳ ಸಮಾಧಾನದಿಂದ ಆ ಮನೆಯಲ್ಲಿ ಅವಳು ಕೂತ್ಕೊಳ್ತಿದ್ಳು. ಅಂಡ್ ಡ್ರಿಂಕ್ಸ್ ಎ ಶೇರಿ ವಿತ್ ಮೀ. ಹಿಯರ್ ದ ವರ್ಡ್ ಮೀ ರೆಫರ್ಸ್ ಟು ದ ಪೋಯೆಟ್ ರಸ್ಕಿನ್ ಬಾಂಡ್. ನನ್ನ ಜೊತೆ ಅಜ್ಜಿ ಶರಿ ಕುಡಿಯುತ್ತಿದ್ರು ಅಂತ. ಶರಿ ಅಂದ್ರೆ ಒಂದು ರೀತಿಯ ತಂಪಾದ ಹಳದಿ ಬಣ್ಣದ ಪಾನೀಯ. ಮರದ ಮೇಲೆ ಕಟ್ಟಿರ್ತಕ್ಕಂತಹ ಮನೆಗೆ ಹೋಗ್ಬೇಕಾದ್ರೆ ಗ್ಲಾಸಸ್ ಮತ್ತೆ ಟ್ರೇ ಕವಿಗಳು ತಗೊಂಡು ಹೋಗ್ತಿದ್ರು. ಅಜ್ಜಿ ಜೊತೆ ಕೂತ್ಕೊಂಡು ಸೇರಿ ಅಂದ್ರೆ ಅ ಟೈಪ್ ಆಫ್ ಅ ಡ್ರಿಂಕ್, ಒಂದು ರೀತಿಯ ಪಾನೀಯ. ಅಜ್ಜಿಯ ಜೊತೆ ಆರಾಮಾಗಿ ಆ ಮನೆಯಲ್ಲಿ, ಗಿಡದ ಮೇಲೆ ಇರ್ತಕ್ಕಂತಹ ಮನೆಯಲ್ಲಿ ಸಮಯವನ್ನು ಕಳೆಯುತ್ತಿದ್ರು. ಕೊನೆಗೆ ಅಪ್ ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಅ ಟ್ರೀ ದ ಪೋಯೆಟ್ಸ್ ಗ್ರ್ಯಾಂಡ್ ಮದರ್ ವಾಸ್ ಫಾಂಡ್ ಆಫ್ ನೇಚರ್ ಅಂಡ್ ಟ್ರೀಸ್. ಶಿ ವಾಸ್ ಪ್ಯಾಷನೇಟ್. ಗಿಡ ಅಂದ್ರೆ ಅವಳಿಗೆ ತುಂಬಾ ಆಸಕ್ತಿ. ಗಿಡದ ಮೇಲೆ ವಾಸ ಮಾಡಬೇಕು, ಅದು ತನ್ನ ರೈಟ್ ಅಂತ ತಿಳ್ಕೊಂಡಿದ್ಳು, ಅದು ತನ್ನ ಹಕ್ಕು ಅಂತ ತಿಳ್ಕೊಂಡಿದ್ಳು. ಹಾಗಾಗಿ ದ ಪೋಯೆಟ್ಸ್ ಗ್ರ್ಯಾಂಡ್ ಮದರ್ ಅಪ್ಹೋಲ್ಡೆಡ್ ಹರ್ ರೈಟ್. ಅವಳು ತನ್ನ ಹಕ್ಕನ್ನ ಎತ್ತಿ ಹಿಡಿದ್ಲು. ಅಂಡ್ ಲೀವ್ ಆನ್ ಅ ಟ್ರೀ ಲೈಕ್ ಅ ಕ್ವೀನ್. ಅವಳು
ರಾಣಿಯ ತರ ಆ ಗಿಡದ ಮೇಲೆ ಕಟ್ಟಿದ ಮನೆಯಲ್ಲಿ ವಾಸ ಮಾಡಿದ್ರು ಅಂತ ಕವಿಗಳು ಆಲ್ ದೀಸ್ ಥಿಂಗ್ಸ್ ಮೇಡ್ ದ ಪೋಯೆಟ್ ಟು ರೈಟ್ ಅ ಪೋಯಮ್ ಆನ್ ಇಟ್ಸ್ ಓನ್ ಗ್ರ್ಯಾಂಡ್ ಮದರ್ ಎಲ್ಲ ಕಾರಣಗಳಿಂದ ರಸ್ಕಿನ್ ಬಾಂಡ್ ತನ್ನ ಸ್ವಂತ ಅಜ್ಜಿಯ ಬಗ್ಗೆ ಈ ಒಂದು ಪದ್ಯದ ರಚನೆಯನ್ನು ಮಾಡಿದ ಫೈನಲ್ಲಿ ಈ ಪದ್ಯದ ಸಮರಿ ತಮಗೆಲ್ಲರಿಗೂ ಅರ್ಥ ಆಗಿರಬೇಕು ಅಂತ ತಿಳ್ಕೊಂಡ್ರು ಈಗ ಕೊನೆಯಲ್ಲಿ This poem is to be allotted for 4 marks question in the examination. ಈ ಪದ್ಯದ ಮೇಲೆ ನಾವು ಅನೇಕ ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನು ತೆಗೆದು ನೋಡಿದಾಗ 4 ಅಂಕದ ಸಮರಿ ಈ ಪದ್ಯದ ಮೇಲೆ ಪ್ರತಿ ವರ್ಷ ಬಂದಿದ್ದನ್ನ ನಾವು ನೋಡ್ತೇವೆ ಹಾಗಾಗಿ ನಾವು ಕೂಡ ಈ ಪದ್ಯ ಮತ್ತೆ ಈ ಪದ್ಯದ ಸಮರಿ ಈ ವಾರದಲ್ಲಿನೇ ಗಟ್ಟಿ ಮಾಡಿಕೊಳ್ಬೇಕು ಹಾಗಾಗಿ ಈ ಪದ್ಯದ ಸಮರಿ ಯಾವ ರೀತಿ ಬರೀಬೇಕು ಅನ್ನೋದಕ್ಕೆ ಒಂದು ಸರಳವಾದ ಉಪಾಯ ಮಾರ್ಗ ತಮ್ಮನ್ನು ತೋರಿಸ್ಕೊಡ್ತೀನಿ 10 points ಸಮರಿ ಅದನ್ನು ನಾವು ಇಟ್ಕೊಳ್ಳೋಣ 10 points ಸಮರಿ ಆ 10 ಪಾಯಿಂಟ್ಗಳನ್ನು ಒಂದ್ ಕಡೆಗೆ ಉತ್ತರದಲ್ಲಿ ಜೋಡಿಸ್ಬಿಟ್ಟಿವಿ ಅಂದ್ರೆ ಆ ಪದ್ಯದ ಮೇಲೆ ಸಮರಿ ಆಧಾರಿತ ಪ್ರಶ್ನೆ ಯಾವ ರೀತಿ ಕೇಳಿದ್ರು ಅದು ಉತ್ತರದ ರೂಪದಲ್ಲಿ ನಾವು ಅದನ್ನ ಬರೀಬಹುದು ಅಥವಾ 2 ಅಂಕದ ಪ್ರಶ್ನೆ ಕೇಳಿದ್ರುವ 10 ಪಾಯಿಂಟ್ಸ್ ನಿಂದ ಪ್ರಶ್ನೆಗೆ ಸಂಬಂಧಪಟ್ಟಿದ್ದು ರಿಲೇಟೆಡ್ ಟು ದ ಕ್ವಶನ್ ಆ 10 ಪಾಯಿಂಟ್ಸ್ ನಿಂದ 3 ಪಾಯಿಂಟ್ಸ್ಗಳನ್ನು ನೀವು ಆಯ್ಕೆ ಮಾಡಿದ್ದೆ ಆದರೆ ಪ್ರಶ್ನೆಯಲ್ಲಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಸೂಕ್ತ ಉತ್ತರವನ್ನು ನಾವು ತಯಾರ ಮಾಡಬಹುದು ಹಾಗಾಗಿ 10 ಪಾಯಿಂಟ್ಸ್ ಸಮರಿ ಇದನ್ನ ನಾವು ಗಟ್ಟಿ ಮಾಡ್ಕೊಳ್ಳೇಬೇಕು ಹಾಗಾಗಿ 10 ಪಾಯಿಂಟ್ಸ್ ಸಮರಿ This poem already we have learned that is to be allotted for 4 marks in the examination. So summary is the important question. ಸಮರಿ ಅದನ್ನು ಈಸಿ ಮಾಡಬೇಕು ಅಂದರೆ ಅದಕ್ಕೆ ಒಂದು 10 ಪಾಯಿಂಟ್ಸ್ ಅಂತಕ್ಕಂತಹ ಒಂದು ಹೆಸರನ್ನು ಕೊಡ್ತೇವೆ ಯಾಕೆ ನಾವು ಬರೀತಾ ಇದ್ದಾಗ 10 ಪಾಯಿಂಟ್ಸ್ಗಳು ಬಂದಿವೆ ನಾವು ಗುರ್ತ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗಲೂ ಸಮರಿ ಪ್ರಾರಂಭ ಮಾಡಬೇಕು ಅಂದರೆ ರೈಟ್ ದ ಸಮರಿ with the introduction of the poet yavade padyada samari varibeku andre kaviya parichayindalene navu adanna prarambha madbeku grandma climbs a tree is written by ruskin bond tamellarigu gurtide ee padya ruskin bond inda rachisalpattiddu in this poem he wrote about his own grandmother ಈ ಪದ್ಯದಲ್ಲಿ ಕವಿಗಳು ತನ್ನ ಸ್ವಂತ ಅಜ್ಜಿಯ ಬಗ್ಗೆನೆ ವಿವರಣೆಯನ್ನು ಕೊಟ್ಟಿದ್ದಾರೆ ಹಿ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಅ ಜೀನಿಯಸ್
कवि तत्र अर्जुन प्रतिभावंत अंत करीत बिकॉज कारण सी कुड क्लाइम ऑल टाइप्स ऑफ ट्रीज वेरी फास्ट इवन एट हर ओल्ड एज मुप्पाद वयस्सिनल्लू कूड अति वेगदिंद अवळु एल्ला रीतिया गिडगळन्न अवळु एल्ला रीतिया मरगळन्न मरगळल्लि एनु प्रकार टॉप एंड स्प्रेडिंग कल्तिद्दिळु ಎಲ್ಲ ಗಿಡಗಳನ್ನ ಎಲ್ಲ ಮರಗಳನ್ನ ಹತ್ತುತ್ತಿದ್ದರು ಸಿ ಲರ್ನ್ಡ್ ದಿಸ್ ಸ್ಕಿಲ್ ಫ್ರಮ್ ಹರ್ ಲವಿಂಗ್ ಬ್ರದರ್ ಅಟ್ ದ ಏಜ್ ಆಫ್ 6 6 ವರ್ಷ ವಯಸ್ಸಿನವಳಿದ್ದಾಗಲೇ ಮರ ಹತ್ತತಕ್ಕಂತ ಒಂದು ನಿಪುಣತೆ ತನ್ನ ಪ್ರೀತಿಯ ಸಹೋದರರಿಂದ ಕಲಿತಿದ್ದರು ಆಸ್ ದ ಇಯರ್ಸ್ ಪಾಸ್ಡ್ ಬೈ ವರ್ಷಗಳು ಉರುಳುತ್ತಾ ಹೋದಂತೆ ಅವಳ ವಯಸ್ಸು ಬೆಳಿತಾ ಹೋದಂತೆ ದ ಪೀಪಲ್ ಅಡ್ವೈಸ್ಡ್ ಹರ್ ಟು ಸ್ಟಾಪ್ ಕ್ಲೈಂಬಿಂಗ್ ಜನರಿಗೆ ಭಯ ಇತ್ತು ದ ಪೀಪಲ್ ವೇರ್ ಅಫ್ರೇಡ್ ಆಫ್ ಫಾಲಿಂಗ್ ಅ ಟೆರಿಬಲ್ ಫಾಲ್ ಅವಳು ಮರದಿಂದ ಕೆಳಗೆ ಬೀಳಬಹುದು ಅಂತ ಭಯ ಅದಕ್ಕಾಗಿ ದ ಪೀಪಲ್ ಅಡ್ವೈಸ್ಡ್ ಹರ್ ಟು ಸ್ಟಾಪ್ ಕ್ಲೈಂಬಿಂಗ್ ಮರ ಹತ್ತೋದನ್ನ ನಿಲ್ಲಿಸಬೇಕು ಅಂತ ಜನ ಅವಳಿಗೆ ಸಲಹೆ ಕೊಟ್ಟರು ಅಂಡ್ ಗ್ರೋ ಓಲ್ಡ್ ಗ್ರೇಸ್ಫುಲ್ಲಿ ವಯಸ್ಸಾದಂತೆ ಗೌರವಯುತ ಜೀವನ ಮಾಡಬೇಕು ಅಂತ ಸಲಹೆ ಕೊಟ್ಟರು ಬಟ್ ಆದರೆ The grandmother didn't hear them. Ajji avar maat kelilla. And continue her habit. Avara salahe kelade tanna mara hattakkantaha ondu pratibhe munduvarisukondu bandalu. One day in the town she could climb a tree but couldn't come down. Meraindu in the town pattanagalage she climbed a tree avalu mara hattidru but she couldn't come down. Aadre maridinda ilikke aagilu jana beeltara ante anjike ittu aadre avalu maridinda ಎಂದು ಬೀಳಲಿಲ್ಲ ಆದರೆ ಹತ್ತಿದ ಮರ ಕೆಳಗೆ ಇಳಿಯಲಿಕ್ಕೆ ಆಗಲಿಲ್ಲ ಆಮೇಲೆ ಏನಾಗುತ್ತೆ ದ ಪೀಪಲ್ ರೆಸ್ಕ್ಯೂಡ್ ಹರ್ ಆ ಮರದಿಂದ ಜನ ಅವಳನ್ನು ಉಳಿಸಿಕೊಂಡು ಕೆಳಗಡೆ ತರ್ತಾರೆ ಅಂಡ್ ದ ಡಾಕ್ಟರ್ ಅಡ್ವೈಸ್ಡ್ ಹರ್ ಆಫ್ಟರ್ ಎಕ್ಸಾಮಿನಿಂಗ್ ದ ಟೆಂಪರೇಚರ್ ದ ಡಾಕ್ಟರ್ ಅಡ್ವೈಸ್ಡ್ ದ ಗ್ರ್ಯಾಂಡ್ ಮದರ್ ಬೆಡ್ ರೆಸ್ಟ್ ಫಾರ್ ಒನ್ ವೀಕ್ ಒಂದು ವಾರ ವಿಶ್ರಾಂತಿ ತಗೊಳ್ಬೇಕು ಫಸ್ಟ್ ದ ಡಾಕ್ಟರ್ ಎಕ್ಸಾಮೈನ್ ಹರ್ ಟೆಂಪರೇಚರ್ ಅಂಡ್ ದೆನ್ ದ ಡಾಕ್ಟರ್ ರೆಕಮೆಂಡೆಡ್ ಹರ್ ಟು ಟೇಕ್ ಬೆಡ್ ರೆಸ್ಟ್ ಫಾರ್ ಒನ್ ವೀಕ್ The grandma finally decided to live in a house on a tree. Bed rest ನಲ್ಲಿ ಮುಳುಕೊಂಡಾಗ ಅವಳಿಗೆ ತುಂಬಾ ಬೇಜಾರಾಗುತ್ತೆ. ಅದಕ್ಕಾಗಿ grandmother finally decided to live in a house on a tree. ಮರದ ಮೇಲೆ ಮನೆ ಆ ಮನೆಯಲ್ಲಿ ವಾಸ ಮಾಡತಕ್ಕಂತ ನಿರ್ಧಾರ ಮಾಡಿ ಏನ್ ಮಾಡಿದ್ರು She asked her son ತನ್ನ ಮಗನನ್ನ ಕೇಳ್ಕೊಂಡು ಟು ಬಿಲ್ಡ್ ಅ ಹೌಸ್ ಆನ್ ಟ್ರೀ ಟಾಪ್ ಗ್ರ್ಯಾಂಡ್ ಮದರ್ ಆಸ್ಕ್ಡ್ ಹರ್ ಸನ್ ಟು ಬಿಲ್ಡ್ ಅ ಹೌಸ್ ಆನ್ ಅ ಟ್ರೀ ಮರದ ಮೇಲೆ ಮನೆ ಕಟ್ಟುವಂತೆ ಕೇಳ್ಕೊಂಡ್ಳು ನಾವು ಈಗಾಗಲೇ ತಿಳ್ಕೊಂಡಿವಿ ಕವಿ ಹೇಳ್ತಾರೆ ಮೈ ಡ್ಯಾಡ್ ನಿಮ್ ಹಿಸ್ ದ ಡ್ಯೂಟೀಸ್ ಅಂತ
ನಮ್ಮ ತಂದೆಗೆ ತನ್ನ ಕರ್ತವ್ಯದ ಅರಿವಿತ್ತು ಅಂತ ಅಂದ್ರೆ ಆಸ್ ಅ ಸನ್ ಹಿಸ್ ಡ್ಯೂಟಿ ಈಸ್ ಟು ಫುಲ್ಫಿಲ್ ದ ವಿಶ್ ಅಂಡ್ ವಿಲ್ ಆಫ್ ಹಿಸ್ ಪೇರೆಂಟ್ಸ್ ಹಿಸ್ ಫಾದರ್ ಹಿಸ್ ಮದರ್ ಒಂದು ಮಗನಾಗಿ ಏನ್ ಕರ್ತವ್ಯ ತಂದೆ ತಾಯಿಯ ಬಯಕೆಯನ್ನ ಪೂರ್ತಿ ಮಾಡತಕ್ಕಂಥದ್ದು ಹಾಗಾಗಿ When the house was built on the tree, Yavaga Marud Mele Mane Tayaraito, she lived there like a queen. Alli avalu Raniyante Vasa Malikke Prarambha Madidru ante summary. 10 point summary anna nenpit karu. Adya Adhyana Marta Idara. While learning a poem, we need to understand, we need to focus on four things. First one, about the poet. Second thing, figures of speech, alankaragalu. Third one, rhyming words, and the fourth one, summary. Grandma climbs a tree. ಈ ಪದ್ಯದ ಕವಿಯ ಬಗ್ಗೆ ತಿಳ್ಕೊಂಡಿವಿ ರೈಮಿಂಗ್ ವರ್ಡ್ಸ್ ಸಮರಿ ಕೊನೆಯದಾಗಿ ಫಿಗರ್ಸ್ ಆಫ್ ಅ ಸ್ಪೀಚ್ ದಿಸ್ ಕ್ವಶನ್ ಈಸ್ ಟು ಬಿ ಅಲಾಟೆಡ್ ಫಾರ್ One mark in the examination. Alankar mele parikshayalli one antu prashne kela. There are many figures of speech are there in English language, but Studying English as a second language, ನಾವೆಲ್ಲ ಓದ್ತಾ ಇರೋದು ಇಂಗ್ಲಿಷ್ ಅನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ದ್ವಿತೀಯ ಭಾಷೆ ಹಾಗಾಗಿ ದ್ವಿತೀಯ ಭಾಷೆ ಇಂಗ್ಲಿಷ್ ಓದ್ತಾ ಇದ್ದಾಗ ಕನಿಷ್ಠ ಒಂದು 8 ಅಲಂಕಾರಗಳ ಬಗ್ಗೆ ನಾವು ತಿಳ್ಕೊಂಡಿರ್ಲೇಬೇಕು ಸಿಮಿಲಿ ಮೆಟಾಫರ್ Personification, alliteration, synecdoche, hyperbole, euphemism, irony. ಹೀಗೆ 8-9 ಪ್ರಕಾರದ ಅಲಂಕಾರಗಳನ್ನು ನಾವು ಅಧ್ಯಯನ ಮಾಡಿದ್ದೇ ಪರೀಕ್ಷೆಯಲ್ಲಿ ಕೇಳತಕ್ಕಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡಬಹುದು ಹಾಗಾಗಿ ಮೊದಲಿಗೆ ಸಿಮಿಲಿ ಮತ್ತು ಮೆಟಾಫರ್ ಯಾವ ವಾಕ್ಯಗಳಲ್ಲಿ ಈ ಅಲಂಕಾರವನ್ನು ಬಳಸಿದ್ದಾರೆ ಅದನ್ನು ನಾವು ಹೇಗೆ ತಿಳ್ಕೊಳ್ಬೇಕು ಇದಾದ್ಮೇಲೆ ಪರ್ಸೋನಿಫಿಕೇಶನ್ ಅಲಿಟರೇಷನ್ ಸಿನೆಕ್ಡೋ ಒಂದೊಂದಾಗಿ ತಿಳ್ಕೊಳ್ಳೋಣ ಅಂತೆ ಸಿಮಿಲಿ ಒಂದು ವಾಕ್ಯದಲ್ಲಿ ಬಳಸಿದ್ದಾರೆ ಅಂದ್ರೆ ಆ ವಾಕ್ಯದಲ್ಲಿ ಏನನ್ನು ಗುರುತಿಸ್ಬೇಕು ನಾವು ಅಂದ್ರೆ ಸಿಮಿಲಿ ಬಳಸಿರ್ತಕ್ಕಂತಹ ವಾಕ್ಯದಲ್ಲಿ ಅ ಕಂಪ್ಯಾರಿಸನ್ ಈಸ್ ಮೇಡ್ ಬಿಟ್ವೀನ್ ಟೂ ಡಿಫರೆಂಟ್ ಆಬ್ಜೆಕ್ಟ್ಸ್ ಎರಡು ಬೇರೆ ಬೇರೆ ವಸ್ತುಗಳ ನಡುವೆ ಹೊಂದಾಣಿಕೆ ಮಾಡಿದ್ದಿರಬೇಕು ಸಿಮಿಲಿ ಈ ಅಲಂಕಾರವನ್ನು ಬಳಸಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂದ್ರೆ ಒಂದು ಕಂಡೀಷನ್ ದೇರ್ ಶುಡ್ ಬಿ ಅ ಕಂಪ್ಯಾರಿಸನ್ ಬಿಟ್ವೀನ್ ಟೂ ಡಿಫರೆಂಟ್ ಆಬ್ಜೆಕ್ಟ್ಸ್ ಒಂದು ಕಂಡೀಷನ್ ಎರಡನೇ ಕಂಡೀಷನ್ ಕಂಪ್ಯಾರಿಸನ್ ಈಸ್ ಮೇಡ್ ಬೈ ಇಂಟ್ರಡ್ಯೂಸಿಂಗ್ ಆಸ್ ಲೈಕ್ ಸೋ
ರೀತಿಯಿಂದ ಪ್ರತ್ಯಕ್ಷವಾಗಿ ಇನ್ನೊಂದು ನೇರವಾಗಿ ಇಲ್ಲಿ ಆಸ್ ಲೈಕ್ ಸೋ ಪದಗಳನ್ನು ಬಳಸಿ ಹೊಂದಾಣಿಕೆ ಮಾಡಿದ್ದೆ ಆದರೆ ನಾವು ಅದಕ್ಕೆ ಸಿಮಿಲಿ ಅಂತೆ ಆ ವಾಕ್ಯದಲ್ಲಿ ಬಳಸಿರತಕ್ಕಂತ ಅಲಂಕಾರ ಸಿಮಿಲಿ ಅಂತೆ ಗುರುತಿಸು ಎರಡನೇದು ಮೆಟಾಫರ್ ಇವೆರಡು ಒಂದೇ ರೀತಿಯ ಅಲಂಕಾರಗಳು ಸಿಮಿಲಿ ಅಲ್ಲಿರುವ ಕಂಪ್ಯಾರಿಸನ್ ಇರುತ್ತೆ ಮೆಟಾಫರ್ ಇದರಲ್ಲಿಯೂ ಕಂಪ್ಯಾರಿಸನ್ ಇದೆ ಆದರೆ ವ್ಯತ್ಯಾಸ ಏನು ವ್ಯತ್ಯಾಸ ಇರೋದು ಹೊಂದಾಣಿಕೆ ಆಸ್ ಲೈಕ್ ಸೋ ಪದಗಳನ್ನು ಬಳಸಿ ಆಸ್ ಲೈಕ್ ಸೋ ಬಳಸದೆ ಹೊಂದಾಣಿಕೆ ಮಾಡಿ ಈ ಒಂದು ಆಧಾರದ ಮೇಲೆ ಆ ವಾಕ್ಯದಲ್ಲಿ ಬಳಸಿರ್ತಕ್ಕಂತಹ ಅಲಂಕಾರ ಸಿಮಿಲಿ ಇರಬಹುದಾ ಮೆಟಾಫರ್ ಇರಬಹುದಾ ಅನ್ನೋದನ್ನು ಗುರುತು ಮಾಡಬಹುದು ಈ ಒಂದು ಡೆಫಿನೇಷನ್ ಅನ್ನು ನೆನಪಿಟ್ಕೊಂಡು ಕೆಳಗಿನ ಉದಾಹರಣೆಗಳನ್ನ ನಾವು ತಿಳ್ಕೊಂಡಿದ್ದೆ ಆದರೆ ಗುರುತಿಸ್ತಕ್ಕಂತಹ ವಿಧಾನ ಸರಳ ಅನಿಸುತ್ತೆ ಒಂದನೇ ಉದಾಹರಣೆ ಟೀಪು ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಲೈಕ್ ಅ ಲಯನ್ ಅಂತ ಇದೆ ಇನ್ ದಿಸ್ ಸೆಂಟೆನ್ಸ್ ಅ ಕಂಪ್ಯಾರಿಸನ್ ಈಸ್ ಮೇಡ್ ಬಿಟ್ವೀನ್ ಅ ಟೀಪು ಅಂಡ್ ಅ ಲಯನ್ ಈ ವಾಕ್ಯದಲ್ಲಿ ಟೀಪು ಮತ್ತೆ ಸಿಂಹದ ನಡುವೆ ಹೊಂದಾಣಿಕೆಯನ್ನು ಮಾಡಿದ್ದಾರೆ ಟೀಪು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾಗ ಸಿಂಹದಂತೆ ಹೋರಾಟ ಮಾಡ್ತಿದ್ದ ಅಂತ ಅಂದ್ರೆ ಸಿಂಹದ ಜೊತೆ ಟೀಪುವಿನ ಹೊಂದಾಣಿಕೆ ಮಾಡ್ತಾ ಇದ್ದಾಗ ಇಲ್ಲಿ ಲೈಕ್ ಅನ್ನೋ ಪದವನ್ನು ಬಳಸಿದ್ದಾರೆ ಇದೇ ವಾಕ್ಯಕ್ಕೆ ನಾವು ಮೆಟಾಫರ್ ನಲ್ಲಿ ಪರಿವರ್ತನೆ ಮಾಡಬಹುದು ಟೀಪು ವಾಸ್ ಅ ಲಾಯನ್ ಇನ್ ದ ಫೈಟ್ ಈ ವಾಕ್ಯದಲ್ಲಿ ಇನ್ ದಿಸ್ ಸೆಂಟೆನ್ಸ್ ಅ ಕಂಪ್ಯಾರಿಸನ್ ಇಸ್ ಮೇಡ್ ಬಿಟ್ವೀನ್ ಟೀಪು ಅಂಡ್ ಅ ಲಾಯನ್ ಇಲ್ಲಿನೂ ಕೂಡ ಟೀಪು ಹೋರಾಟದಲ್ಲಿ ಸಿಂಹನಾಗಿದ್ದ ಅಂದ್ರೆ ಟೀಪುವನ್ನ ಈ ಎರಡೂ ವಾಕ್ಯಗಳಲ್ಲಿ ಹೊಂದಾಣಿಕೆ ಮಾಡಿದ್ದಿದೆ ಮೊದಲನೇ ಎಕ್ಸಾಂಪಲ್ ನಲ್ಲಿ ದ ಕಂಪ್ಯಾರಿಸನ್ ಈಸ್ ಮೇಡ್ ಬೈ ಇಂಟ್ರೊಡ್ಯೂಸಿಂಗ್ ಲೈಫ್ ಹಾಗಾಗಿ ಇಲ್ಲಿ ಬಳಸಿರ್ತಕ್ಕಂತಹ ಅಲಂಕಾರ ಸಿಮಿಲಿ ಅಂತ ನಾವು ಹೇಳಬಹುದು ಇಲ್ಲಿ ನಾವು ಬಳಸಿರ್ತಕ್ಕಂತಹ ಅಲಂಕಾರ ಮೆಟಾಫರ್ ಅಂತ ಬಳಸಿಕೊಳ್ಳಬಹುದು ಸ್ವಲ್ಪ ಕ್ಲಿಯರ್ ಆಗಿರ್ಬೇಕು ಅನ್ನಿಸುತ್ತೆ ನಿಮಗೆ ಮೂರನೇ ಉದಾಹರಣೆ ನೀವನ್ನ ಬುಕ್ ಮಾಡಬೇಕು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಟ್ರೀಸ್ ಲೈಕ್ ಅ ಮಂಕಿ ಅಜ್ಜಿ ಮರಗಳನ್ನ ಮಂಕಿನಂತೆ ಹತ್ತುವಳು ಅಂತ ಹೇಳಿದ ಇಲ್ಲಿ ಗ್ರ್ಯಾಂಡ್ಮಾ ಮಂಕಿ ಇಬ್ಬರ ನಡುವೆ ಹೊಂದಾಣಿಕೆಯನ್ನ ಮಾಡಿದ್ದಾರೆ ಹೊಂದಾಣಿಕೆ ಮಾಡಿದ್ದಾರೆ ಅಂದ್ರೆ ಅದು ಸಿಮಿಲಿ ಆಗಿರಬಹುದು ಅಥವಾ ಮೆಟಾಫರ್ ಆಗಿರ್ಬೋದು ಈಗ ನೀವನ್ನು ಗುರ್ತು ಮಾಡಿ ಈ ವಾಕ್ಯ ಸಿಮಿಲಿ ಇದೆಯೋ ಮೆಟಾಫರ್ ಇದೆಯೋ ಇನ್ನೊಮ್ಮೆ ನಾವು ನೆನಪಿಸ್ಕೊಳ್ಬೇಕು ಸಿಮಿಲಿ ಇದೆ ಅಲ್ಲಿ ಆಸ್ ಲೈಕ್ ಸೋ ಪದಗಳನ್ನು ಬಳಸುವುದರ ಮೂಲಕ ಹೊಂದಾಣಿಕೆಯನ್ನು ಮಾಡಿದ್ದೇವೆ ಮೆಟಾಫರ್ ಅನ್ನು ಗುರ್ತು ಮಾಡಬೇಕು ಅಂದ್ರೆ ಹೊಂದಾಣಿಕೆ ಇರಬೇಕು ಆದರೆ ಆಸ್ ಲೈಕ್ ಸೋ ಬಳಸದೆ ಹೊಂದಾಣಿಕೆ ಮಾಡಿದ್ದು ಈ ವಾಕ್ಯದಲ್ಲಿ ನೋಡಿ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀಸ್ ಲೈಕ್ ಗೊತ್ತಾಯ್ತು ನಮಗೆ ಇಲ್ಲಿ ಬಳಸಿರ್ತಕ್ಕಂತ ಅಲಂಕಾರ ಸಿಮಿಲಿ ಆಗಿದೆ ಅಂತ ಫೋರ್ತ್ ಎಕ್ಸಾಂಪಲ್ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್ ನಮ್ಮ
ಪದ್ಯದಲ್ಲಿ ಬಂದಿರತಕ್ಕಂತಹ ವಾಕ್ಯ ಇದೆ ಇದು ಬೆಡ್ರೆಸ್ಟ್ ತಗೊಳ್ತಕ್ಕಂಥದ್ದು ನರಕದ ಯಾತನೆಯಂತಿತ್ತು ಅಂತ ಹೇಳ ಅಜ್ಜಿ ಪಾಲಿಗೆ ಬೆಡ್ರೆಸ್ಟ್ ತಗೊಳ್ತಕ್ಕಂಥದ್ದು ನರಕದ ಯಾತನೆಯಾಗಿತ್ತು ಅಂದ್ರೆ ಇಲ್ಲಿ ಬೆಡ್ರೆಸ್ಟ್ನ ಜೊತೆ ನರಕಕ್ಕೆ ಹೊಂದಾಣಿಕೆಯನ್ನು ಮಾಡಿದ ಈಗ ಹೊಂದಾಣಿಕೆಯಲ್ಲಿ ಎರಡು ಪ್ರಕಾರ ಇದ್ದಿದ್ದು ಗುರುತಿದೆ ಹೊಂದಾಣಿಕೆ ಇದ್ರೆ ಅಲ್ಲಿ ಸಿಮಿಲಿ ಇರಬಹುದು ಹೊಂದಾಣಿಕೆ ಇದ್ರೆ ಅಲ್ಲಿ ಮೆಟಾಫರ್ ಇರಬಹುದು ಈ ವಾಕ್ಯದಲ್ಲಿ ಬಳಸಿದ್ದು ಯಾವುದು ಅನ್ನೋದನ್ನ ನೀವು ಗುರುತಿಸಲಿಕ್ಕೆ ಈ ಒಂದು ಡೆಫಿನೇಷನ್ ಅನ್ನ ನೆನಪಿಸ್ಕೊಳ್ಬೇಕು ಇಟ್ ವಾಸ್ ಲೈಕ್ ಅ ವೀಟ್ ಸೀಸನ್ ಲೈಕ್ ಅನ್ನೋ ಪದ ಬಳಸಿದ್ದಾರೆ ಅಂದ್ರೆ ಲೈಕ್ ಬಳಸಿಕೊಂಡು ವಾಕ್ಯ ರಚನೆ ಮಾಡಿದ್ದಾದ್ರೆ ಅಲ್ಲಿ ಬಳಸಿರ್ತಕ್ಕಂಥ ಅಲಂಕಾರ ಸಿಮಿಲಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಐದನೇ ದ ಕ್ಯಾಮಲ್ ಈಸ್ ದ ಸಿಂಪ್ ಆಫ್ ಡೆಸರ್ಟ್ ಒಂಟೆ ಮರಳುಗಾಡಿನ ಹಡಗು ಇನ್ ದಿಸ್ ಸೆಂಟೆನ್ಸ್ ಅ ಕಂಪ್ಯಾರಿಸನ್ ಈಸ್ ಮೇಡ್ ಬಿಟ್ವೀನ್ ಅ ಕ್ಯಾಮಲ್ ಅಂಡ್ ಡೆಸರ್ಟ್ ಹೊಂದಾಣಿಕೆ ಮಾಡಿದ್ದಿದೆ ಯಾರಾಗ್ತದೆ ಕ್ಯಾಮಲ್ ಅಂಡ್ ಡೆಸರ್ಟ್ ಇನ್ನು ಹೊಂದಾಣಿಕೆ ಇದೆ ಅದು ಸಿಮಿಲಿ ಇರ್ಬೋದು ಮೆಟಾಫರ್ ಇರ್ಬೋದು ನೀವು ಇದನ್ನ ಚೆನ್ನಾಗಿ ಗುರುತಿಸಬಹುದು ದ ಕ್ಯಾಮಲ್ ಇಸ್ ದ ಸಿಪ್ ಆಫ್ ಡೆಸರ್ಟ್ ಇಲ್ಲಿ ಬಳಸಿರ್ತಕ್ಕಂಥ ಅಲಂಕಾರ ಮೆಟಾಫರ್ ಅನ್ನೋದು ಯಾಕೆ ಗುರುತು ಮಾಡಿದೀನಿ ಇನ್ ದಿಸ್ ಸೆಂಟೆನ್ಸ್ ಅ ಕಂಪ್ಯಾರಿಸನ್ ಈಸ್ ಅ ಡೈರೆಕ್ಟ್ಲಿ ಮೇಡ್ ಬಿಟ್ವೀನ್ ಕ್ಯಾಮಲ್ ಅಂಡ್ ಡೆಸರ್ಟ್ ಇಲ್ಲಿ ನೇರವಾದ ಹೊಂದಾಣಿಕೆಯನ್ನು ಮಾಡಿದ್ದೀರಿ ವಿಥೌಟ್ ಇಂಟ್ರಡ್ಯೂಸಿಂಗ್ ಸೋ ಲೈಕ್ ಆಸ್ ಹಾಗಾಗಿ ಈ ವಾಕ್ಯದಲ್ಲಿ ಬಳಸಿರ್ತಕ್ಕಂಥದ್ದು ಮೆಟಾಫರ್ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ಆರನೇ ಮತ್ತು ಏಳನೇ ಉದಾಹರಣೆ ಅಂದ್ರೆ ನಾವು ಬದಲಾಯಿಸಬಹುದು ಸೀರಿಗೆ ಮೆಟ ಮಾಡಬಹುದು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಿದೆ ಲೈಫ್ ಈಸ್ ಅ ಜರ್ನಿ ಜೀವನ ಒಂದು ಪ್ರಯಾಣ ಲೈಫ್ ಈಸ್ ಲೈಫ್ ಅ ಜರ್ನಿ ಇಲ್ಲಿಗೂ ಜರ್ನಿ ಅನ್ನೋದು ಹೊಂದಾಣಿಕೆ ಇದೆ ಇಲ್ಲಿಗೂ ಕೂಡ ಲೈಫ್ ಮತ್ತೆ ಜರ್ನಿ ಅನ್ನೋದು ಹೊಂದಾಣಿಕೆ ಇದೆ ಆದರೆ ಈ ಎರಡರಲ್ಲಿ ಬಳಸಿರ್ತಕ್ಕಂತಹ ಅಲಂಕಾರಗಳು ಬೇರೆ ಬೇರೆ ಏಳನೇ ಉದಾಹರಣೆಯಲ್ಲಿ ಬಳಸಿರ್ತಕ್ಕಂಥದ್ದು ಸಿಮಿಲಿ ಆಗಿದ್ರೆ ಆರನೇದರಲ್ಲಿ ಬಳಸಿರ್ತಕ್ಕಂಥದ್ದು ಮೆಟಾಫರ್ ಆಗಿದೆ ಯಾಕೆ ಎರಡರಲ್ಲಿಯೂ ಲೈಫ್ ಮತ್ತೆ ಜರ್ನಿಯಲ್ಲಿ ಹೊಂದಾಣಿಕೆ ಮಾಡಿದ್ದು ಇದು ಸಿಮಿಲಿ ಆಗಲಿಕ್ಕೆ ಕಾರಣ ಲೈಕ್ ಅನ್ನೋ ಪದವನ್ನು ಬಳಸಿ ಹೊಂದಾಣಿಕೆ ಮಾಡಿದ್ದಾರೆ ಇದು ಮೆಟಾಫರ್ ಆಗಲಿಕ್ಕೆ ಕಾರಣ ಇಲ್ಲಿ ಆಸ್ ಲೈಕ್ ಸೋ ಪದಗಳನ್ನು ಬಳಕೆ ಮಾಡಲೇಬೇಕು ಎಂಟನೇ ಉದಾಹರಣೆ ಹಿ ಈಸ್ ಆಸ್ ಡೇಂಜರಸ್ ಆಸ್ ಶಕುನಿ ಅವನು ಶಕುನಿಯ ಹಾಗೆ ತುಂಬಾ ಅಪಾಯಕಾರಿಯಾಗಿದ್ದಾನೆ ಅಂದ್ರೆ ಇಲ್ಲಿ ಆತನನ್ನ ಶಕುನಿಯ ಜೊತೆ ಹೊಂದಾಣಿಕೆ ಮಾಡಿದ್ದಾರೆ ಹೊಂದಾಣಿಕೆ ಮಾಡ್ತಾ ಇದ್ದಾಗ ನೋಡಿ ಇಲ್ಲಿ ಡೈರೆಕ್ಟ್ ಹೊಂದಾಣಿಕೆ ಇದನ್ನ ಇಂಡೈರೆಕ್ಟ್ ಹೊಂದಾಣಿಕೆ ಇದೆಯಲ್ಲ ಇಲ್ಲಿ ಅವನಿಗೂ ಮತ್ತೆ ಶಕುನಿಯ ನಡುವೆ ಹೊಂದಾಣಿಕೆಯನ್ನು ಮಾಡ್ತಾ ಇದ್ದಾಗಿ ಇದನ್ನು ಬಳಸಿದ್ದಾರೆ ಆಸ್ ಆಸ್ ಬಳಸಿದ್ದಾರೆ ಅಂದ್ರೆ ಇದು ಸಿಮಿಲಿ ಬಳಸಿದ್ದಾರೆ ಇಲ್ಲಿ ಅನ್ನೋದನ್ನು ನಾವು ಗುರುತು ಮಾಡ್ತೀವಿ ಒಂಬತ್ತನೇ ಉದಾಹರಣೆ ಯು ಆರ್ ದ ಸಾಲ್ಟ್ ಆಫ್ ನೇಷನ್ ತರುಣರು ಒಂದು ದೇಶದ ಭವಿಷ್ಯ ಅಂತ ಒಂದು ದೇಶ ಉಜ್ವಲ ಆಗಬೇಕು ಅಂದ್ರೆ ಅದು ತರುಣರು ಇಲ್ಲಿ ಯುತ್ ತರುಣರನ್ನ ಸಾಲ್ಟ್ ಜೊತೆ ಹೊಂದಾಣಿಕೆಯನ್ನು ಮಾಡಿದ ಅಂದ್ರೆ
ಬಳಸಿಲ್ಲ ಬಳಸಿಲ್ಲ ಅಂದ್ರೆ ಇಲ್ಲಿ ಬಳಸಿರತಕ್ಕಂತ ಅಲಂಕಾರ ಮೆಟಾಫರ್ ಇದೆ ಅನ್ನೋದನ್ನ ನಾವು ಮಾಡ್ತೀವಿ ಕೊನೆಯ ಉದಾಹರಣೆ ಸಿ ಲುಕ್ಸ್ ಲೈಕ್ ಲೈಕ್ ಮೂನ್ ಅವಳು ಚಂದ್ರನ ಹಾಗೆ ಕಾಣುತ್ತಳ ಇಲ್ಲಿ ಅವಳನ್ನ ಚಂದ್ರನಿಗೆ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ ಆದ್ರೆ ದ ಕಂಪ್ಯಾರಿಸನ್ ಈಸ್ ಮೇಡ್ ಬಿಟ್ವೀನ್ ಟೂ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ವಿಥೌಟ್ ಇಂಟ್ರಡ್ಯೂಸಿಂಗ್ ಆಸ್ ಲೈಕ್ ಸೋ ಹಾಗಾಗಿ ವಿಥೌಟ್ ಇಂಟ್ರಡ್ಯೂಸಿಂಗ್ ಆಗಿದ್ರೆ ಅದು ಮೆಟಾಫರ್ ಬೈ ಇಂಟ್ರಡ್ಯೂಸಿಂಗ್ ಆದ್ರೆ ಅದ ಸಿಮಿಲಿ ಅನ್ನೋದನ್ನ ನಾವು ಗುರುತು ಮಾಡ್ಕೊಂಡಿದ್ದೀವಿ ಇಲ್ಲಿ ಬಳಸಿರ್ತಕ್ಕಂಥ ಅಲಂಕಾರ ಮೆಟಾಫರ್ ಇದೆ ಇನ್ನು ಉಳಿದಿರ್ತಕ್ಕಂಥ ಅಲಂಕಾರಗಳು ಪರ್ಸೋನಿಫಿಕೇಶನ್ ಆಗಿರ್ಬೋದು ಅಲಿಟರೇಷನ್ ಆಗಿರ್ಬೋದು ಸಿರೆಕ್ಡೋ ಆಗಿರ್ಬೋದು ಯುಫೆಮಿಸಂ ಆಗಿರ್ಬೋದು ಐರೋನಿ ಆಗಿರ್ಬೋದು ಹೈಪರ್ ಬೋಲ್ ಆಗಿರ್ಬೋದು ಇವು ಮುಂದಿನ ಪದ್ಯಗಳ ಜೊತೆ ಅವುಗಳ ಮಾಹಿತಿಯನ್ನು ಪಡ್ಕೊಳ್ಳೋಣ ಇಲ್ಲಿಗೆ ಈ ಪದ್ಯದ ಬಗ್ಗೆ ಸಮರಿ ಕವಿ ಪರಿಚಯ ರೈಮಿಂಗ್ ವರ್ಡ್ಸ್ ಅಲಂಕಾರಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿವಿ ಹಾಗಾಗಿ ಈ ಪದ್ಯದ ಬಗ್ಗೆ ಹೆಚ್ಚಿನ ನೋಟ್ಸ್ ಈ ಪದ್ಯದ ನಂತರ ಸ್ಕ್ಯಾನ್ ಮಾಡಿ ನಿಮ್ಮ ಈ ಒಂದು ಇದ್ರ ಮೂಲಕನೇ ಕೊಟ್ಟಿರ್ತಾರ ಅದನ್ನು ಕೂಡ ಇದ್ರ ಜೊತೆ ನೀವು ಮುಂದಿನ ಪೀರಿಯಡ್ನಲ್ಲಿ ನೋಡಬಹುದು ಥ್ಯಾಂಕ್ ಯು